ಎಲ್ಲರಿಗೂ ನಮಸ್ಕಾರ. 9ನೇ ತರಗತಿಯ ದೈಹಿಕ ಶಿಕ್ಷಣ 9ನೇ ಅಧ್ಯಾಯ ಅಷ್ಟಾಂಗ ಯೋಗ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡಬಹುದು. ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ಯೋಗದ ಪಿತಾಮಹ ಡ್ಯಾಶ್ ಪತಂಜಲಿ ಮುನಿ. ಯೋಗದ ಪಿತಾಮಹ ಪತಂಜಲಿ ಮುನಿ. ಅಷ್ಟಾಂಗ ಯೋಗದಲ್ಲಿ ಡ್ಯಾಶ್ ಮೆಟ್ಟಿಲುಗಳಿವೆ 8. ಅಷ್ಟಾಂಗ ಯೋಗದಲ್ಲಿ 8 ಮೆಟ್ಟಿಲುಗಳಿವೆ. ನಾಡಿಗಳು ಶುದ್ಧಿಗೊಂಡು ಮಾನಸಿಕ ಸ್ಥಿರತೆ ಡ್ಯಾಶ್ ಮಾಡುವುದರಿಂದ ಹೆಚ್ಚುತ್ತದೆ. ಪ್ರಾಣಾಯಾಮ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದಕ್ಕೆ ಡ್ಯಾಶ್ ಎನ್ನುತ್ತಾರೆ. ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದಕ್ಕೆ ಡ್ಯಾಶ್ ಎನ್ನುತ್ತಾರೆ, ಪೂರಕ ಅಂತ ಕರೀತಾರೆ. ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಖಾಲಿ ಸ್ಥಳದಲ್ಲಿ ಬರೆಯಿರಿ. ಅಷ್ಟಾಂಗ ಯೋಗ ಬರುವುದು ಡ್ಯಾಶ್ ಭಕ್ತಿ ಯೋಗದಲ್ಲಿ, ಜ್ಞಾನ ಯೋಗದಲ್ಲಿ, ಕರ್ಮ ಯೋಗದಲ್ಲಿ, ರಾಜಯೋಗದಲ್ಲಿ. ರಾಜಯೋಗದಲ್ಲಿ ಅಷ್ಟಾಂಗ ಯೋಗ ಬರುವುದು ರಾಜಯೋಗದಲ್ಲಿ. ಯಮ ಪಂಚಕದಲ್ಲಿ ಡ್ಯಾಶ್ ಒಂದಾಗಿದೆ. ನಿಯಮ, ಆಸನ, ಪ್ರಾಣಾಯಾಮ, ಸತ್ಯ. ಡಿ ಸತ್ಯ. ಯಮಪಂಚಕದಲ್ಲಿ ಸತ್ಯ ಒಂದಾಗಿದೆ. ಯೋಗ ಅಭ್ಯಾಸದಿಂದ ನಮಗಾಗುವ ಪ್ರಯೋಜನ ಡ್ಯಾಶ್: ದೇಹ ಕುಗ್ಗುತ್ತದೆ, ಏಕಾಗ್ರತೆ ಹೆಚ್ಚಾಗುತ್ತದೆ, ದೇಹ ಹಿಗ್ಗುತ್ತದೆ, ಏಕತೆ ಉಂಟು ಮಾಡುತ್ತದೆ. ಬಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಹಲ್ಲುಗಳ ಸಹಾಯದಿಂದ ಮಾಡುವ ಪ್ರಾಣಾಯಾಮ ಡ್ಯಾಶ್: ಸದಂತ, ಸಿತಲಿ, ಸಿತ್ಕಾರಿ, ಭ್ರಮರಿ. ಇವುಗಳಲ್ಲಿ ಸರಿಯಾದ ಉತ್ತರ ಎ ಸದಂತ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಯೋಗದ ಮುಖ್ಯ ಗುರಿ ಯಾವುದು? ದೇಹ ಮತ್ತು ಮನಸ್ಸನ್ನು ಶಾಂತವಾಗಿರಿಸುವುದು. ಯೋಗದ ಮುಖ್ಯ ಗುರಿ ದೇಹ ಮತ್ತು ಮನಸ್ಸನ್ನು ಶಾಂತವಾಗಿರಿಸುವುದು. ನಿಯಮ ಎಂದರೇನು? ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗಳಿಗೆ ಸಂಬಂಧಪಟ್ಟ ನೀತಿ ನಿಬಂಧನೆಗಳನ್ನು ನಿಯಮ ಎನ್ನುವರು. ಕಪಾಲಭಾತಿ, ಇದರ ಶಾಬ್ದಿಕ ಅರ್ಥ ಬರೆಯಿರಿ. ಕಪಾಲ ಎಂದರೆ ಮಸ್ತಕ, ಭಾತಿ ಎಂದರೆ ಹೊಳೆಯುವುದು. ಪ್ರಾಣಾಯಾಮ ಎಂದರೇನು? ಕ್ರಮಬದ್ಧವಾದ ಉಸಿರಾಟದ ಕ್ರಮಗಳನ್ನು ಅಭ್ಯಾಸ ಮಾಡುವುದನ್ನು ಪ್ರಾಣಾಯಾಮ ಎನ್ನುವರು. 4ನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಅಷ್ಟಾಂಗ ಮಾರ್ಗದ 8 ಮೆಟ್ಟಿಲುಗಳನ್ನು ತಿಳಿಸಿ. ಅಷ್ಟಾಂಗ ಮಾರ್ಗದ 8 ಮೆಟ್ಟಿಲುಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಸಮಾಧಿ. ಯಮ ಪಂಚಕಗಳು ಎಷ್ಟು, ಯಾವುವು? ಯಮ ಪಂಚಕಗಳು 5. ಯಮ ಪಂಚಕಗಳು ಯಾವುವು ಅಂದರೆ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅಹಿಂಸ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಪ್ರಾಣಾಯಾಮದ ಯಾವುದಾದರೂ 2 ಪ್ರಕಾರಗಳನ್ನು ತಿಳಿಸಿ. ಅನುಲೋಮ ವಿಲೋಮ ಪ್ರಾಣಾಯಾಮ, ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ, ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ, ಚಂದ್ರಭೇದನ ಪ್ರಾಣಾಯಾಮ, ಸೂರ್ಯಭೇದನ ಪ್ರಾಣಾಯಾಮ, ನಾಡಿ ಶೋಧನ, ಸಿತ್ಕಾರಿ, ಸೀತಲಿ ಮತ್ತು ಸದಂತ, ಭ್ರಮರಿ, ಉಜ್ಜಾಯಿ, ಭಸ್ತ್ರಿಕಾ. ಇವೆಲ್ಲವೂ ಪ್ರಾಣಾಯಾಮದ ಪ್ರಕಾರಗಳು.